ಆಗ ಅದೆಲ್ಲ ಸರಿ, ಆದ್ರೆ ರಾಜ್ಯಗಳಿಗೆ ಟ್ಯಾಕ್ಸ್ ಅನ್ನ ರಾಜ್ಯ ಸರ್ಕಾರ ರಾಜ್ಯಗಳಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ, ಖರ್ಚು ಮಾಡುತ್ತೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಗೆ, ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶದಲ್ಲಿ ಎಲ್ಲಾ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಒಂದು ಬೇರೆ ಏನಿದೆ, ಅದು ರಾಜ್ಯಗಳಿಗೆ ಕೊಡ್ಬೇಕಲ್ಲ, ಎಷ್ಟು ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅನ್ನೋದನ್ನ ಡೆಲ್ಲಿಯಲ್ಲಿ ಅಧಿಕಾರ ನಡೆಸ್ತಾ ಇರೋರು ಏನಾದ್ರೂ ತೀರ್ಮಾನ ಮಾಡ್ಬಿಟ್ರೆ ಈ ದೇಶ ಒಗ್ಗಟ್ಟಾಗಿರೋದಿಲ್ಲ ಅಂತ ಚರ್ಚೆ ಬಂತು. ಯಾಕೆಂದ್ರೆ ಡೆಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂತ ಪಾರ್ಟಿ ತನಗೆ ಬೇಕಾದವರಿಗೆ ಬೇಕಾದಷ್ಟು ದುಡ್ಡನ್ನ ಕೊಟ್ಟು ಮಿಕ್ಕವ್ರನ್ನ ಬಡ ರಾಜ್ಯವನ್ನಾಗಿ ಮಾಡಿರುವಂತ ಅಪಾಯ ಇದೆ. ಹಂಗಾಗಿ ಇದಕ್ಕೊಂದು ಫೈನಾನ್ಸ್ ಕಮಿಷನ್ ಅಂತ ಮಾಡೋಣ ಅಂತ ಚರ್ಚೆ ಬಂದಿದೆ. ಫೈನಾನ್ಸ್ ಕಮಿಷನ್ ಸಂವಿಧಾನದ ಆರ್ಟಿಕಲ್ 280(2)(a) ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಒಂದು ಸಾಂವಿಧಾನಿಕವಾದಂತ ಸಂಸ್ಥೆ. ನೀವು ಈ ವಿಚಾರವನ್ನ ಯಾಕೆ ಕಳೆದ 15 ದಿನದಿಂದ ನಮ್ಮ ಸರ್ಕಾರ ತಲೆ ಕೆಡಿಸ್ಕೊಂಡಿದೆ, ಯಾಕೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ, ಯಾಕೆ ನಮ್ಮ ಕಂದಾಯ ಸಚಿವರು ಹೋಗಿ ಕೇರಳದಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ನಾವು ಅರ್ಥ ಮಾಡ್ತೀವಿ. ಕೇರಳ ಜೊತೆ ಎಲ್ಲ ಜಗಳ ಮಾಡ್ತಿರೋದು, ಸೆಂಟ್ರಲ್ ಜೊತೆ ಜಗಳ ಮಾಡ್ತಾ ಇರೋದು ಏನಂದ್ರೆ, ಸಂವಿಧಾನದಲ್ಲಿ ಆರ್ಟಿಕಲ್ 280ರಲ್ಲಿ ಇದನ್ನು ತೀರ್ಮಾನ ಮಾಡಿದಾಗ ಏನ್ ಅನ್ಕೊಂಡಿದ್ವಿ, ಅದನ್ನ ನೀವು ಉಲ್ಲಂಘಿಸ್ತಾ ಇದೀರಪ್ಪ, ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ರಾಜ್ಯನ ನೀವು ಹೀರ್ತಾ ಇದ್ರ, ಲೂಟಿ ಮಾಡ್ತಾ ಇದ್ರ, ಬ್ರಿಟಿಷರು ಬಂದು ನಮ್ಮನ್ನು ಲೂಟಿ ಮಾಡೋದು ಅಂತ ನಾವು ಹೋರಾಟ ಮಾಡಿ ಇಡೀ ದೇಶದ ಜನ ಸೇರಿ ನಮ್ಗೇನ್ ಬೇಕು ಅದು ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ, ನೀವು ಕೂಡ ಕರ್ನಾಟಕವನ್ನ ಬಡ ರಾಜ್ಯ ಮಾಡಕ್ ಕೊಟ್ಟಿದ್ದೀರ ಅಂತ ಹೇಳಿ ನಡೀತಿರೋ ಜಗಳ ಇದೆ. ಇದರ ಬಗ್ಗೆ ಸಂವಿಧಾನದಲ್ಲಿ ಬರೆದಾಗ ಇದನ್ನ ಒಂದು ಒಕ್ಕೂಟ ತತ್ವ ಸರಿಯಾಗಿರ್ಬೇಕು ಅಂದ್ರೆ, ಆರ್ಟಿಕಲ್ 280ರಲ್ಲಿ ಸ್ಥಾಪನೆ ಆಗಿರುವಂತ ರಾಜ್ಯ ಹಣಕಾಸು ಆಯೋಗ ಏನಿದೆ, ದೇಶದ ಹಣಕಾಸು ಆಯೋಗ, ಅದು ರಾಜ್ಯಗಳಿಗೆ ಎಷ್ಟು ದುಡ್ಡು ಕೊಡ್ಬೇಕು ಸೆಂಟ್ರಲ್ ಟ್ಯಾಕ್ಸ್ ಅಲ್ಲಿ, ಕರ್ನಾಟಕದಲ್ಲಿ ನಾವ್ ಎಷ್ಟು ಟ್ಯಾಕ್ಸ್ ಕೊಡ್ಕೊಳ್ತೀವಿ ನಾವು ತೀರ್ಮಾನ ಮಾಡ್ತೀವಿ. ಅದ್ ಯಾವ್ದಕ್ಕೆ ಕೊಡ್ಬೇಕು, ಡ್ಯಾಮ್ ಕಟ್ಟಬೇಕಾ ಅಥವಾ ನಾವು ಗ್ಯಾರಂಟಿ ಪ್ರೋಗ್ರಾಮ್ಸ್ ನ ಮಾಡ್ಬೇಕಾ, ರಸ್ತೆ ಮಾಡ್ಬೇಕಾ, ಸ್ಕೂಲ್ ತೆಗಿಬೇಕಾ, ಅಂಗನವಾಡಿ ಕಾಸು ಕೊಡ್ಬೇಕಾ, ನಾವು ಬೀದರ್ ಜಾಸ್ತಿ ಕೊಡ್ಬೇಕಾ, ಕೋಲಾರ ಕೊಡ್ಬೇಕಾ, ಚಾಮರಾಜನಗರ ಕೊಡ್ಬೇಕಾ, ನಾವು ತೀರ್ಮಾನ ಮಾಡ್ತೀವಿ. ಯಾರಿಗೆ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಸಿಗರೇಟ್ ಸೇರೋರಿಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ, ಮೊಟ್ಟೆಗೆ ಕಡಿಮೆ ಟ್ಯಾಕ್ಸ್ ಹಾಕ್ತೀವಿ. ಈ ತರ ನಮ್ಗೆ ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕೊಳ್ಳೋದಕ್ಕೆ ನಮ್ಗೊಂದು ಅವಕಾಶ ಇರುತ್ತೆ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಬೇಕಾದಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, ಅದರಲ್ಲಿ ರಾಜ್ಯಗಳಿಗೆ ಎಷ್ಟು ಕೊಡ್ಬೇಕು ಅಂತ ತೀರ್ಮಾನ ಮಾಡೋಕೆ ಒಂದು ಸ್ವತಂತ್ರ ಆಯೋಗ ಇರಬೇಕು. ಸೆಂಟ್ರಲ್ ಗವರ್ಮೆಂಟ್ ಏನಂತ ಕೇಳ್ಬಾರ್ದು, ಸ್ವತಂತ್ರ ಆಯೋಗ ಇರಬೇಕು. ಅವ್ರು ಹೇಳಿದ್ದನ್ನ ಸೆಂಟ್ರಲ್ ಗವರ್ಮೆಂಟ್ ಫಾಲೋ ಮಾಡ್ಬೇಕು ಅಂತ ಇವತ್ತಿರ್ತಕ್ಕಂತ ರೂಲ್ಸ್ ಇದೆ. ನರೇಂದ್ರ ಮೋದಿ ಅವರು ಮಾತ್ರ ಅದನ್ನು ಉಲ್ಲಂಘಿಸಿದ್ದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ತನಕ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಏನ್ ಹೇಳುತ್ತೆ ನೋಡಪ್ಪ, ಬಂದಿರೋ ದುಡ್ಡಲ್ಲಿ ಒಟ್ಟು ಇಷ್ಟರಲ್ಲಿ 65% ನೀನ್ ಇಟ್ಕೋ ಸೆಂಟ್ರಲ್ ಗವರ್ಮೆಂಟ್, 35% ರಾಜ್ಯಗಳು ಕೊಡು, ಏನೋ ಒಂದು ನಂಬರ್ ನಾನು ಒಂದು ಸುಮ್ಮನೆ ನಿಮ್ಗೆ ಹೇಳ್ತೇನೆ. ಈ 35% ದುಡ್ಡಲ್ಲಿ ಕರ್ನಾಟಕಕ್ಕೆ ಇಸ್ಕೊಡು, ಉತ್ತರ ಪ್ರದೇಶಕ್ಕೆ ಇಸ್ಕೊಡು, ಬಿಹಾರಕ್ಕೆ ಇಸ್ಕೊಡು, ಸಿಕ್ಕಿಂನವ್ರಿಗೆ ಇಸ್ಕೊಡು, ಅಂಡಮಾನ್ ನಿಕೋಬಾರ್ಗೆ ಇಸ್ಕೊಡು ಅಂತ ಹೇಳೋಕ್ಕಿಂತ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಇಲ್ಲಾಂದ್ರೆ ಒಕ್ಕೂಟ ವ್ಯವಸ್ಥೆ ಅನ್ನೋದಕ್ಕೆ ಅರ್ಥ ಏನು, ಬೇಕಾಗಿ ಮಾಡಬಹುದು ಪ್ರಧಾನಮಂತ್ರಿಯಾಗಿ ಗೆದ್ದಿರೋರು ಮಾಡೋದಿಲ್ಲ. ನಮ್ಮ ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಎಲ್ಲ ಇದೆಯಲ್ಲ, ಇವೆಲ್ಲ ಕೇಂದ್ರದ ಯೋಜನೆಗಳು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇರುತ್ತೆ, ನೋಡಿದ್ರೆ ಪ್ರಧಾನಮಂತ್ರಿ ಅದಕ್ಕೆ 30 ರೂಪಾಯಿ ಕೊಡ್ತಾ ಇರ್ತಾರೆ, ಸ್ಟೇಟ್ ಗವರ್ಮೆಂಟ್ 70 ರೂಪಾಯಿ ಕಾಸು ಕೊಡ್ತಿರುತ್ತಲ್ಲ. ಈ ತರ ವಿಚಿತ್ರವಾದ ಇದೆ ಏನಿದೆ, ಇದು ಇರಲಿಲ್ಲ 2014ಕ್ಕೆ ಮುಂಚೆ. ಇನ್ಫ್ಯಾಕ್ಟ್ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 80% 90% ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇತ್ತು, 10% 20% ಮಾತ್ರ ಸ್ಟೇಟ್ ಗವರ್ಮೆಂಟ್ ಕೊಡ್ತಿತ್ತು. ಇವತ್ತು ಉಲ್ಟೆ ಆಗ್ತಿದೆ, ಇವತ್ತು 60-40 ಆಗಿದೆ. ಕೆಲವೊಂದು ಮನೆ ಕಟ್ಟೋ ಯೋಜನೆಗಳಂತೂ ಸೆಂಟ್ರಲ್ ಗವರ್ಮೆಂಟ್ ಕಾಸು ಕೊಡ್ತಾನೆ ಇಲ್ಲ. ಇಂಥವೆಲ್ಲಾನು ಕೆಲವು ಸಮಸ್ಯೆ ಬಂದಾಗ ರಾಜ್ಯಕ್ಕೂ ಕೇಂದ್ರಕ್ಕೂ ತಿಕ್ಕಾಟ ಬಂತು. ಒಂದು ಈ ವಿಚಾರಕ್ಕೆ ಬಂತೆ ಆ ಲೇಖನದಲ್ಲಿ, 3 ವರ್ಷ ಇನ್ನೂ ನಡೀತಪ್ಪ, 47-50 ತನಕ ನಡೀತು, ಸೆಂಟ್ರಲೈಸೇಷನ್ ಅಗತ್ಯ ಇತ್ತು, ಇನ್ನು ಮುಂದೆ ಸೆಂಟ್ರಲೈಸೇಷನ್ ಇರಬಾರದು, ಪ್ರಧಾನಮಂತ್ರಿ ಆಗಿರೋನು ಮುಖ್ಯಮಂತ್ರಿಗಿಂತ ಮೇಲಲ್ಲ, ಇಬ್ರು ಈಕ್ವಲ್ ಈ ತರ ಇರಬೇಕು, ರಾಜ್ಯಗಳ ಹಕ್ಕುಗಳನ್ನ ಜಾಸ್ತಿ ಮಾಡಬೇಕು, ಒಂದು ರಾಜ್ಯದ ವ್ಯಾಪ್ತಿಯಲ್ಲಿರ್ತಕ್ಕಂತ ಜನರ ಏಳಿಗೆಗಾಗಿ ಏನ್ ಮಾಡ್ಬೇಕು ಅಂತ ನಮ್ ಟ್ಯಾಕ್ಸ್ ಅಂತ ನಾವು ತೀರ್ಮಾನ ಮಾಡ್ತೀವಿ. ನೀ ಯಾರು ತೀರ್ಮಾನ ಮಾಡಕ್ಕೆ ಅಂತ ಹೇಳೋಕ್ಕಲ್ಲ ಬಂದಿದೆ ಅಂತ ಆರ್ಟಿಕಲ್ ಅಲ್ಲಿ ಇದೆ. 2014ಈಚೆಗೆ ಮತ್ತೆ ಒಂದು ಏಕಪಕ್ಷದ ಆಳ್ವಿಕೆ ಬಂದ್ಮೇಲೆ ಈ ದೇಶದಲ್ಲಿ ಹಿಂದೆಂದೂ ಕಂಡಿರದೇ ಇರತಕ್ಕಂತ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಇಲ್ಲದೆ ಇದ್ದಂತ ಒಂದು ಅಗಾಧವಾದಂತ ಸೆಂಟ್ರಲೈಸೇಷನ್ ಕೇಂದ್ರೀಕರಣ ನಡೀತಾ ಇದೆ.
ಯಾವ್ಯಾವ ರೀತಿಯ ಕೇಂದ್ರೀಕರಣ ನಡೀತಾ ಇದೆ ಅಂದ್ರೆ, ನಿಮ್ಗೆ ಒಂದು ಉದಾಹರಣೆ ಹೇಳೋದಾದ್ರೆ, ನಿಮ್ಗೆ 2019-20 ಡೆಲ್ಲಿಯಲ್ಲಿ ರೈತರು ಧರಣಿ ಮಾಡಿದ್ಬಂತು, ಸತ್ಯಾಗ್ರಹ ಮಾಡಿದ್ಬಂತು. 14 ತಿಂಗಳ ಕಾಲ ಗುರಿ ಬಿಸಿಲಿನಲ್ಲಿ ಮತ್ತು ಕೊರೆಯುವ ಚಳಿಯಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಮತ್ತು ಉತ್ತರ ಪ್ರದೇಶ ರಾಜಸ್ಥಾನದ ರೈತರು ಪ್ರಧಾನಮಂತ್ರಿಯನ್ನು ಧರಣಿ ನಡೆಸಿದ್ರು, ಒಂದು ಸತ್ಯಾಗ್ರಹ ನಡೆಸಿದ್ರು ಮತ್ತು ನರೇಂದ್ರ ಮೋದಿ ಸರ್ಕಾರವನ್ನು ಬಂಧಿಸಿದ್ರು. ಇದು ಆ ರೀತಿ ಯಾತಕ್ಕೆ ಯಾತಕ್ಕೋಸ್ಕರ ಧರಣಿ ಮಾಡಿದವರು, ಹೋರಾಟ ಮಾಡಿದ ಬಗ್ಗೆ 3 ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ. ಮೊಟ್ಟ ಮೊದಲನೆಯದಾಗಿ ಕೃಷಿ ಅನ್ನೋದು ರಾಜ್ಯ ಮಟ್ಟದಲ್ಲಿರೋದು, ಇದು ಕೇಂದ್ರ ಸರ್ಕಾರ ತನ್ನ ಇಷ್ಟ ಬಂದಂಗೆ ಅದರಲ್ಲಿ ಕಾಯ್ದೆ ಮಾಡಂಗೇ ಇಲ್ಲ. ಯಾವ ಕ್ಷೇತ್ರ ರಾಜ್ಯ ಮಟ್ಟದಲ್ಲಿದೆ ಅದರ ಬಗ್ಗೆ ಕೇಂದ್ರ ಸರ್ಕಾರ ಕಾಯ್ದೆ ಮಾಡೋದಿದೆಯಲ್ಲ, ಇದು ಅಸಂವಿಧಾನಿಕವಾದ. ಮತ್ತು ರಾಜ್ಯ ಸರ್ಕಾರಗಳಿಗೆ ಫೈನಾನ್ಸ್ ಕಮಿಷನ್ ಏನಿದೆ, ಫೈನಾನ್ಸ್ ಕಮಿಷನ್ ಹೇಳಿದಷ್ಟು ದುಡ್ಡು ಕೊಡ್ಬೇಕು, ಅದನ್ನು ಕೊಡೋದನ್ನ ನಿಲ್ಸೋದು. ಅಷ್ಟು ಮಾತ್ರ ಅಲ್ಲ, ನರೇಂದ್ರ ಮೋದಿ ಅವರ ಆಳ್ವಿಕೆ ಬರೋದ್ ಮುಂಚೆ ಒಂದು ಫೈನಾನ್ಸ್ ಕಮಿಷನ್ ಇತ್ತು, 14 ಫೈನಾನ್ಸ್ ಕಮಿಷನ್, ವೈ ವಿ ರೆಡ್ಡಿ ಅವರು ಅದರ ಅಧ್ಯಕ್ಷರಾಗಿ. ವೈ ವಿ ರೆಡ್ಡಿ ಅವರು ಹೇಳಿದ್ರು, ನೋಡಿ ರಾಜ್ಯಗಳಿಗೆ ಕೊಡ್ತಾ ಇರೋ ಕಾಸು ಒಟ್ಟು ಸೆಂಟ್ರಲ್ ದುಡ್ಡಲ್ಲಿ 38% ಇತ್ತು, ಅದನ್ನ ನೀವು 45% ಏರಿಸ್ಬೇಕು ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಆಮೇಲೆ ಆಳ್ವಿಕೆಗೆ ಬಂದ್ರು, ಬಂದು ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು ವೈ ವಿ ರೆಡ್ಡಿ ಅವರ ಜೊತೆ. ಇದು ನಮ್ಮ ದೇಶದಲ್ಲಿ ಎಂತ ಮಾಧ್ಯಮಗಳಿವೆ ಅಂತಂದ್ರೆ ಅದನ್ನ ಮಾಧ್ಯಮ ಅಂತ ಕರೆಯಲೇಬಾರ್ದು, ಅವರು ಸುಪಾರಿ ತಗೊಂಡು ಕೆಲಸ ಮಾಡ್ತಾ ಇರೋದು. ನರೇಂದ್ರ ಮೋದಿ, ಅಂಬಾನಿ, ಅದಾನಿ ಅಂತ ಸುಪಾರಿ ತಗೊಂಡು ಕೆಲಸ ಮಾಡ್ತಿರೋ ಮೀಡಿಯಾಗಳು. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ವೈ ವಿ ರೆಡ್ಡಿ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು ಅನ್ನೋದು ಈ ದೇಶದಲ್ಲಿ ಸ್ಫೋಟಕಕಾರಿ ಸುದ್ದಿ. ಅವರು ಸಂಜನಾ ರಾಗಿಣಿ ಡ್ರಗ್ಸ್ ತಗೊಂಡು ದರ್ಶನ್ ಜೈಲಲ್ಲಿ ಸಿಗರೆಟ್ ಸೇರ್ತಾ ಇರೋದನ್ನ 8 ದಿನ 10 ದಿನ 15 ದಿನ 20 ದಿನ ತೋರಿಸೋದ ಮೀಡಿಯಾಗಳು. ಇವರು ಫೈನಾನ್ಸ್ ಕಮಿಷನ್ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಪ್ರಧಾನಿ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ, ಈ ಫೈನಾನ್ಸ್ ಕಮಿಷನ್ ದುಡ್ಡಲ್ಲಿ ಕರ್ನಾಟಕಕ್ಕೆ ಇದ್ದಂತ ಪಾಲು ಅದು 4.71% ಇಂದ 3.64% ಇಳಿಸಿದ್ರು. ಬರೀ ಅಷ್ಟು ಮಾಡಿದಕ್ಕೆ ಕರ್ನಾಟಕಕ್ಕೆ 62,098 ನಷ್ಟ ಆಯ್ತು. ಇದು ದೊಡ್ಡ ವಿಚಾರ, ಇದು ನಮಗ್ ಗೊತ್ತಿರೋದಿಲ್ಲ. ಅಂದ್ರೆ ಸಾಮಾನ್ಯ ಜನರಿಗೆ ನಾವು 500,000 ಕಾಸ್ ತಗೊಂಡು ಎಲೆಕ್ಷನ್ ವೋಟ್ ಹಾಕ್ತೀವಲ್ಲ, ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಎಲೆಕ್ಷನ್ ನಲ್ಲಿ ವೋಟ್ ಹಾಕಕ್ಕೆ ಬಂದ ಮಾನದಂಡಗಳು ಬೇರೆ, ಆದ್ರೆ ಮೀಡಿಯಾ ನಮ್ಗೆ ಗೊತ್ತಾಗುತ್ತೆ. ನೀವೇನ್ ಮಾಡಕ್ ಕೂತಿದ್ದೀರ, 65,098 ನಷ್ಟ ಆಗಿರುವಂತ ಒಂದು ಮೇಜರ್ ತೀರ್ಮಾನ, ಬರೀ 1.04% ಕರ್ನಾಟಕ ಅನುದಾನ ಕಟ್ ಮಾಡಿದಕ್ಕೆ ಇಷ್ಟ ಆಗುತ್ತೆ ಅಂತ ವಿಚಾರದಲ್ಲಿ ಅಸಂವಿಧಾನಿಕವಾಗಿ ಸಂವಿಧಾನದ ನಿರ್ದೇಶನಗಳಿಗೆ ವಿರುದ್ಧವಾಗಿ ಒಬ್ಬ ಪ್ರಧಾನಿ ಹೋಗಿ ಸೀಕ್ರೆಟ್ ಮೀಟಿಂಗ್ ಮಾಡಿ 40% ಕಮ್ಮಿ ಮಾಡೋದು ಅಂತ ಹೇಳಿದ್ರೆ ಈ ದೇಶದಲ್ಲಿ ಸ್ಫೋಟಕಾರಿ ಪರಿಸ್ಥಿತಿ ನಿರ್ಮಾಣ ಆಗಬೇಕಿತ್ತು. ಯಾಕಾಗಲ್ಲ ಅಂದ್ರೆ ನಮ್ಗೆ ದರ್ಶನ್ ಸಿಗರೇಟ್ ಸೇರಿದ್ದ ಇಲ್ಲ, ಅವನ ಜೊತೆ ಕೂತಿದ್ದವನು ಅವನು ಚಾಕು ನಾಗನ, ಬಟನ್ ಚಾಕು ನಾಗನ ಏನು ಅಂತ ಇದೇ ಒಂದು ತಿಳ್ಕೊಳ್ಬೇಕಾಗುತ್ತೆ. ಇಂತ ಟಿವಿ ಮತ್ತು ಪತ್ರಿಕೆಗಳು ಇರೋಂತ ಕಡೆ ಡೆಮಾಕ್ರಸಿ ಉದಾರ ಆಗುತ್ತೆ. ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು, ಇಳಿಸಿ ಅಂತ ಹೇಳಿದ್ರು. ಅದೃಷ್ಟವಶ ವೈ ವಿ ರೆಡ್ಡಿ ಅವರು ಇವೆಲ್ಲ ನಡೆಯುತ್ತಿಲ್ಲ, ನೀವು ದೇಶದ ಪ್ರಧಾನಿ ಇರ್ಬೋದು, ನನಗೆ ಹಣಕಾಸು ಆಯೋಗದ ಅಧ್ಯಕ್ಷನಾಗಿ ನನಗೆ ಏನು ಮಾಡ್ಬೇಕು ಅಂತ ಅನ್ಸಿದೆ, ನಮ್ಮ ಕಮಿಟಿಗೆ ಏನ್ ಕಾಣಿಸಿದೆ ಇಡೀ ದೇಶಕ್ಕೆ ಹೋದಾಗ ನಾನು ಅದೇ ಮಾಡೋದು ಅಂತ ಕೇಳಿದ್ರು. ಅವ್ರು ಅದನ್ನು ಹೇಳುತ್ತಿಲ್ಲ. ಸೊ ನರೇಂದ್ರ ಮೋದಿ ಅವರು ಇದಕ್ಕೆ ಶಾರ್ಟ್ ಕಟ್ ಹುಡುಕೊಂಡ್ರು. ಏನ್ ಶಾರ್ಟ್ ಕಟ್ ಹುಡುಕೊಂಡ್ರು ಅಂದ್ರೆ, ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತಾರೆ, ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ರಾಜ್ಯಗಳಿಗೆ ಪಾಲು ಕೊಡ್ಬೇಕು. ಆಯ್ತು, ನೀನ್ ಹೇಳಿದ್ಯಾ, ನಿನ್ಗೂ ಒಂದು ಸಂವಿಧಾನ ಇದೆ ಕೊಡ್ತೀನಿ, ಆದ್ರೆ ಟ್ಯಾಕ್ಸ್ ಹಾಕ್ಬೇಕಾದ್ರೆ ಜನರಿಗೆ ಸೆಲ್ ಮೇಲೆ ಟ್ಯಾಕ್ಸ್ ಎಷ್ಟಿರ್ಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಈ ಸರಕು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಮಾರಾಟ ಆಗುತ್ತೆ, ನಾನು 1% ಜಾಸ್ತಿ ಮಾಡ್ತೀನಿ ಅದ್ರ ಮೇಲೆ ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದ್ರೆ ಕರ್ನಾಟಕದ ಆದಾಯ ಜಾಸ್ತಿ. ಶ್ರೀಮಂತರು ಬಳಸುವಂತಹ ವಸ್ತುಗಳ ಮೇಲೆ ನಾನು ಜಾಸ್ತಿ ತೆರಿಗೆ ಹಾಕ್ತೀನಿ ಅಂದ್ರೆ ಅದರಿಂದ ಬಡವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ರಾಜ್ಯಗಳಿಗೆ ಏನು ಹಕ್ಕಿತ್ತು ಆ ಹಕ್ಕನ್ನ GST ಕಿತ್ಕೊಂಡು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕಿತ್ಕೊಂಡು, ಇಡೀ ದೇಶದಲ್ಲಿ ಯಾವ ವಸ್ತುಗೆ ಎಷ್ಟು ಟ್ಯಾಕ್ಸ್ ಇರಬೇಕು ಅನ್ನೋದನ್ನ GST ಮಂಡಳಿ ತೀರ್ಮಾನ ಮಾಡುತ್ತೆ. GST ಮಂಡಳಿ ಸೆಂಟ್ರಲ್ ಗವರ್ಮೆಂಟ್ ಅಧೀನ ಬಂದಿರುತ್ತೆ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ, ಆದ್ರೆ ಒಟ್ಟು ಅದು ಯಾವ ರೀತಿ ಡಿಸೈನ್ ಆಗಿದೆ ಅಂದ್ರೆ ಅವ್ರು ಹೇಳ್ದಂಗೆ ನಡೆಯುತ್ತೆ.
ಇದರಿಂದ ಏನಾಗೋಗುತ್ತೆ, ಕರ್ನಾಟಕ ತರದ ರಾಜ್ಯಗಳಿಗೆ ಪ್ರತಿ ವರ್ಷ ತೆರಿಗೆ ಯಾವ ರೀತಿ ಹೆಚ್ಚಳ ಆಗ್ತಿದ್ರು, ಇದರಿಂದ ಅನ್ಯಾಯ ಆಗ್ತದೆ. ಇದು ಚರ್ಚೆಗೆ ಬಂತು. ಚರ್ಚೆಗೆ ಬಂದಾಗ ಜಿ ಎಸ್ ಟಿ ಮಂಡಳಿ ಏನ್ ಹೇಳಿದ್ರು, ಆಯ್ತಪ್ಪ ನಿಮ್ಗೆ ಅನ್ಯಾಯ ಆಗ್ತಿದೆ ನಮ್ಗೆ ಗೊತ್ತು, ಕರ್ನಾಟಕದಂತೂ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ ಪ್ರತಿ ವರ್ಷ, ಅದಕ್ಕೆ 5 ವರ್ಷ ನಾವು ನಿಮ್ಗೆ ನಿಮ್ಗೆ ಜಿ ಎಸ್ ಟಿ ಬರ್ತಾ ಇದೆ ನಿಮ್ಗೆ ಎಷ್ಟು ರೇಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗ್ತಿತ್ತು ಅಷ್ಟು ಕೊಡ್ತೀವಿ. 5 ವರ್ಷ ಆಗೋದು ನಮ್ಗೆ ಇವತ್ತಿಗೂ ಕೂಡ ಅನ್ಯಾಯ ಆಗ್ತದೆ, ಪ್ರತಿ ವರ್ಷ ಅನ್ಯಾಯ ಆಗ್ತದೆ. 5ನೇ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಹೇಳಿದ್ರು, ಇಲ್ಲ ನೀವು ಈ ಕಾಂಪನ್ಸೇಷನ್ ಮುಂದುವರಿಸಿ, ಇಲ್ಲ ಮುಂದುವರಿಸಲ್ಲ. ಇದನ್ನ ಕಾಂಗ್ರೆಸ್ನವ್ರು ಮಾತ್ರ ಕೇಳಿದ್ರು ಅಂತ ಅನ್ಕೋಬೇಡಿ, ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕೂಡ ಕೇಳಿದ್ರು. ಹಿಂಗ್ ಮಾಡೋದ್ರಿಂದ ಕರ್ನಾಟಕದ ಅನ್ಯಾಯ ಆಗುತ್ತೆ. ನಾವು ಈ ದೇಶಕ್ಕೆ ತುಂಬಾ ಟ್ಯಾಕ್ಸ್ ಕೊಡ್ತಾ ಇದೀವಿ, ಟ್ಯಾಕ್ಸ್ ಬರೀ ಕೊಡ್ತಿರೋದು ಮಾತ್ರ ಅಲ್ಲ, ಪ್ರತಿ ವರ್ಷ ಕರ್ನಾಟಕ ಕೇಂದ್ರಕ್ಕೆ ಏನ್ ದುಡ್ಡು ಕೊಡ್ತಾ ಇದೆ ಜಾಸ್ತಿ ಆಗ್ತಿದೆ, ಸಿಕ್ಕಾಗಲೇ ಜಾಸ್ತಿ ಆಗ್ತಾ ಇದೆ. ಆದ್ರೆ ನಮ್ಗೆ ವಾಪಸ್ ಬರೋದು ಕಡಿಮೆ ಆಗ್ತಿದೆ. ನಾವು 3 ರೂಪಾಯಿ ಕೊಟ್ರೆ ನಮ್ದು 11 ರೂಪಾಯಿ ಹಾಕಿಸ್ಬೋದು. ಉತ್ತರ ಪ್ರದೇಶದವರು ಬಿಹಾರದವರು 100 ರೂಪಾಯಿ ಕೊಟ್ರೆ ಅವ್ರಿಗೆ 250 ರೂಪಾಯಿ ವಾಪಸ್ ಹೋಗುತ್ತೆ. ತಪ್ಪೇನಿಲ್ಲ, ಅದು ಬಡವರಾದವರಿಗೆ ಜಾಸ್ತಿ ಹೋಗ್ಬೇಕು, ಹೋಗೋದ್ ಸರಿ. ಆದ್ರೆ ನಮ್ಮನ್ನ ಫುಲ್ ನೀವು ಕತ್ತರಿಸಾಕ್ಬಿಟ್ಟು ನಮ್ಮನ್ನ ಬಡ ರಾಜ್ಯ ಮಾಡಿ ಬೇಕಾದ ನೀವು ಉಳ್ಕೊಂಡು ಹೋದ್ರೆ ಇನ್ನೂ ತಪ್ಪಾಗುತ್ತೆ, ಹಿಂಗ್ ಮಾಡಬಾರ್ದು ಅಂತ ಯಡಿಯೂರಪ್ಪನವ್ರು ಹೇಳಿದ್ರು, ಬೊಮ್ಮಾಯಿ ಹೇಳಿದ್ರು. ಯಡಿಯೂರಪ್ಪನವ್ರು ಬೊಮ್ಮಾಯಿ ಅವ್ರಿಗೆ ಸುಮ್ಮನೆ ಹೋಗಿ ದಯನೇಸಿ ಕಾಲ್ ಹತ್ರ ಕೂತ್ಕೊಂಡು ಬೇಡ್ಕೊಂಡು ಬಿಟ್ರೆ ಬೇರೆ ದಾರಿ ಇರಲಿಲ್ಲ. ಆಮೇಲೆ ಒಂದು ಸರ್ಕಾರ ಬಂದಿದೆ, ಈ ಸರ್ಕಾರ ಫೆಬ್ರವರಿ 17ನೇ ತಾರೀಕು ಹೋಗಿ ಡೆಲ್ಲಿನಲ್ಲಿ ಜಂತರ್ ಮಂತರ್ ಕೂತ್ಕೊಂಡು ಧಿಕ್ಕಾರ ಕೊಡ್ಬೇಕು.